नमस्कार वीक्षकरे शुभोदय जातक फल विशेष कार्यक्रम के निम्मेल्लरिगू स्वागत नानु श्वेता आचार्य इवत्तिन जातक फलदल्लि ई दिनद विशेषते 12 राशिगळ बग्गे जोतेगे बहळष्टु जन वीक्षकरु संदेशवन्न कळिसिद्दारे तम्म समस्येयन्न हेळिकोंडिद्दारे प्रश्नेगळन्न केळिद्दारे एल्लदक्कू उत्तरवन्न ई कार्यक्रमद मुखांतर शास्त्रिगळु नीडुत्तारे कार्यक्रम आरंभिसोण मोदलिगे शास्त्रिगळन्न कार्यक्रमक्के स्वागतिसोण नम्म जोते इद्दारे प्राज्ञरादा श्री श्रीकंठ शास्त्रिगळु शास्त्रिगळे नमस्ते कार्यक्रमक्के स्वागत नमस्कारगळु ಶಾಸ್ತ್ರಗಳ ಈ ದಿನದ ವಿಶೇಷತೆ ಏನಿದೆ ಪಂಚಾಂಗ ಹೇಗಿದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜತಾಂ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಕು ಈ ದಿನದ ಸಂದೇಶಗಳನ್ನು ಪರಿಶೀಲಿಸು ಪೂರ್ವದಲ್ಲಿ ಈ ಹೊತ್ತಿನ ವಿಶೇಷವನ್ನು ಪಂಚಾಂಗವನ್ನು ಗಮನಿಸಿಕೊಳ್ಳೋಣ श्री शुभकृत नाम संवत्सर दक्षिणायन हेमंत ऋतु पुष्यमास शुक्लपक्ष दिवस बुधवार षष्ठी तिथि शतभिषा नक्षत्र दिवस यह दिवस तुळुव षष्ठी अंत करेयलागुत्ते नावु हिंदिन षष्ठियल्लि एनु नावु सुब्रह्मण्य स्वामी आराधने माडिद्वि ई ओंदु मासदल्लू कूड ई षष्ठी संदर्भदल्लि ಸುಬ್ರಹ್ಮಣ್ಯನ ಆರಾಧನೆಗಳು ಯಥೇಚ್ಛವಾಗಿ ನಡೆಯುತ್ತೆ ರಥೋತ್ಸವಗಳೆಲ್ಲ ನೆರವೇರುತ್ತೆ ಈ ಸಂದರ್ಭದಲ್ಲಿ ನಮ್ಮ ಪಾವಗಡ ಸಮೀಪದ ನಾಗಲಮಡಕೆ ಅಂತಕಂತ ಒಂದು ಕ್ಷೇತ್ರ ಇದೆ ಬಹಳ ಪವಿತ್ರವಾದ ಸನ್ನಿಧಾನ ಅಲ್ಲಿ ನಾವು ಹೇಗೆ ಕುಕ್ಕೆ ಸುಬ್ರಹ್ಮಣ್ಯವನ್ನು ಘಾಟಿ ಸುಬ್ರಹ್ಮಣ್ಯವನ್ನು ಕಾಣ್ತೀವೋ ಆ ರೀತಿಯಲ್ಲಿ ನಾಗಲಮಡಕೆಯಲ್ಲೂ ಕೂಡ ಸುಬ್ರಹ್ಮಣ್ಯ आराधने नेरवेरुत्ते अल्ली नागक्षेत्र बहळ विशिष्टवाद नागक्षेत्र अंत परिगणिसल्पट्टिदे एष्टो जन भक्तरु अल्लिगे होगि अपूर्ववाद अनुभवगळन्नु कंडिद्दारे आ भगवंतन कृपेगे पात्ररागिद्दारे ई दिवस अल्ली रथोत्सव यारु ई दिवस अल्लिगे होगि आ भगवंतन सेवेयल्लि पाल्गोळ्तारो अवरिगे यावुदे नागदोषविद्दरू अदु निवारणेयागुत्ते ನೀವು ಮಾಡುವ ಶ್ರದ್ಧೆ ಮೇಲೆ ಅಂತಿಮವಾಗಿ ಅದು ನಿರ್ಣಯವಾಗತಕ್ಕಂತದ್ದು ಶ್ರದ್ಧೆ ಎಷ್ಟರ ಮಟ್ಟಿಗೆ ನೀವು ಹೃದಯದಲ್ಲಿ ತಪ್ಪಿಸಿಕೊಂಡಿರಿ ಹೃದಯದಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದಿರಿ ಅದು ಬಹಳ ಮುಖ್ಯ ಷಷ್ಠಿ ಯುತಿ ಆ ಷಷ್ಠಿ ಯೋಗವಿದ್ದಾಗ ಸುಬ್ರಹ್ಮಣ್ಯ ಸ್ವಾಮಿ ಆ ಯೋಗದಲ್ಲಿ ಆರಾಧನೆ ಮಾಡಬೇಕು ಆ ಆರಾಧನೆ ಅತ್ಯಂತ ತೀವ್ರವಾಗಿದ್ದರೆ ಸುಬ್ರಹ್ಮಣ್ಯನ ಅನುಗ್ರಹ ನಿಮ್ಮ ಬದುಕಿಗೆ ದೊಡ್ಡ ವರವನ್ನು ತಂದು ಕೊಟ್ಟುಬಿಡುತ್ತೆ ಹೀಗಾಗಿ ಈ ಒಂದು ಷಷ್ಠಿ ಯುತಿ ಶುಷ್ಠಿ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನಗಳಿಗೆ ಹೋಗಿ ಅಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಇತ್ಯಾದಿಗಳನ್ನು ನೆರವೇರಿಸುವುದು ಅಥವಾ ವಟುವನ್ನು ಬ್ರಹ್ಮಚಾರಿಯನ್ನು ಕರೆದು ಆತನಿಗೆ ವಿಶೇಷವಾಗಿ ಸತ್ಕರಿಸತಕ್ಕಂಥದ್ದು ಅಥವಾ ನಾಗಪೂಜೆ ಪ್ರತಿಷ್ಠಾಪನೆ ಇತ್ಯಾದಿಗಳಲ್ಲಿ ನಾವು ಪಾಲ್ಗೊಳ್ಳತಕ್ಕಂತದ್ದು ಯಾವುದು ಆಗಬಹುದು ನಾಗನ ಸೇವೆ ಇಂಥದ್ದೇ ಹೀಗೆ ಅಂತಲ್ಲ ನಿಮ್ಮ ಮನಸ್ಸು ಯಾವ ತರದಲ್ಲಿ ಸಹಕಾರವಾಗುತ್ತೋ ನಿಮ್ಮ ಹಣ ನಿಮ್ಮ ಸ್ಥಿತಿ ನಿಮ್ಮ ಗತಿ ಇವುಗಳನ್ನೆಲ್ಲ ನೋಡಿಕೊಂಡು ಯಥಾ ಬಲ ಆ ಥರ ನಮಸ್ಕಾರ ಮಾಡಬೇಕು ನಿಮ್ಮ ಬಲವೇನು ಸಂಪತ್ ಬಲವಿದೆಯಾ ಮನಸ್ಸಿನ ಬಲ ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ಮನಸ್ಸಿನ ಮನೋಬಲ ಮನಸ್ಸನ್ನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಸುಬ್ರಹ್ಮಣ್ಯನಿಗೆ ಉಪವಾಸವಿದ್ದು ಆತನ ಆರಾಧನೆ ಸಮ ಶಕ್ತಿ ಇದ್ದಂಥವ್ರು ಮಾಡಿ ಇಲ್ಲವಾ ಆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ನೀವೇ ಅಷ್ಟೋತ್ತರ ನಾಮಾವಳಿಗಳನ್ನು ನಾಮರೂಪ ಆ ಸುಬ್ರಹ್ಮಣ್ಯನ ರೂಪವನ್ನು ಕಣ್ಣು ಮುಂದೆ ತಂದುಕೊಂಡು ಆತನ ಒಂದೊಂದು ನಾಮಾವಳಿಯನ್ನು ಹೇಳ್ತಾ ಆತನಲ್ಲಿ ನಾವು ಕರಗೋದು ಸ್ವಲ್ಪ ಕಾಲ ಆತನಲ್ಲಿ ಲೀನವಾಗೋದು ಆತನನ್ನು ಮನಸ್ಸಿನಲ್ಲಿ ಧ್ಯಾನಿಸತಕ್ಕಂಥದ್ದು ನಾವು ಮನಸ್ಸಿನಿಡೀ ಆವರಿಸಿಕೊಳ್ತಕ್ಕಂಥದ್ದು ಆತನೇ ತುಂಬಿದ್ದಾನೆ ನನ್ನ ಹೃದಯದಲ್ಲಿ ಅಂತ ಪ್ರಾರ್ಥನೆ ಮಾಡೋದು ಇದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸಾಧ್ಯವಾದರೆ ತಪ್ಪದೆ ಸಾಧ್ಯವಾದರೆಲ್ಲ ಶತಾಯ ಗತಾಯ ನಿಶ್ಚಯವಾಗಿ ಕರ್ತವ್ಯ ಉಸಿರಾಟದ ರೀತಿಯಲ್ಲಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಿ ತುಂಬ ಅನುಕೂಲ ಆಗುತ್ತೆ ಸುಬ್ರಹ್ಮಣ್ಯನ ಪ್ರೀತಿಗೆ ಅನುಗ್ರಹಕ್ಕೆ ತಾವು ಪಾತ್ರರಾಗಿ ಅವನು ಹೇಗೆ ಆ ವಲ್ಲಿ ದೇವಸೇನ ಅಂತ ದೇವಸೇನ ನೋಡ್ತೀವಲ್ಲ ಅದು ವಸ್ತುತಃ ಒಂದು ಬಲವಾದ ಮರಕ್ಕೆ ಒಲ್ಲಿ ಅದು ಬಳ್ಳಿ ಸುತ್ತಿಕೊಂಡ ಹಾಗೆ ನಾವು ಸುಬ್ರಹ್ಮಣ್ಯನನ್ನು ಸುತ್ತಿಕೊಳ್ಳಬೇಕು ಅವನು ಹೆಮ್ಮರ ಯಾವಾಗ ನಾವು ಆತನಿಗೆ ಆ ಒಲ್ಲಿಯ ಹಾಗೆ ಸುತ್ತಿಕೊಳ್ತೀವೋ
ಅವನನ್ನ ನಾವು ಆಶ್ರಯಿಸ್ತೀವೋ ಆ ಮರವನ್ನ ಹೆಮ್ಮರವನ್ನ ಆಲಂಬನವಾಗಿ ಇಟ್ಕೊಳ್ತೀವೋ ಆಗ ನಮ್ಮ ಮನ ನಮ್ಮ ಬದುಕೆ ಹಗುರಾಗುತ್ತೆ ನಾವು ಚೇರ್ ಮೇಲೆ ಹೊರಗೆ ಕೂತ್ಕೊಂಡಾಗ ಎಲ್ಲ ಭಾರವನ್ನ ಚೇರ್ ಮೇಲೆ ಹೇಗೆ ಬಿಡ್ತೀವಿ ಯಾವುದೇ ನಮಗೆ ಏನು ಭಯವಿಲ್ಲದೆ ನಿರಾತಂಕವಾಗಿ ಹೊರಕೊಂಡು ಕೂತ್ಕೊಳ್ತೀವೋ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಅಂತಕಂತ ಬೃಹತ್ ಆತ ಜ್ಞಾನಿ ಆ ಜ್ಞಾನ ವೃಕ್ಷವನ್ನು ನಾವು ಆಲಂಬನವಾಗಿ ಇಟ್ಕೊಂಡ್ರೆ ಬದುಕಿನ ಹಾದಿ ಸುಲಭವಾಗುತ್ತೆ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್